नविता जैन ओके थैंक यू संजय डिटेल्स के आजान विचार के हिंदे सल गलाटे आगित्तु आग ननगू चंद्रशेखरगू कोले बेदरिके बंदित्तु निन्ना मगन मुगिस्तेवे अंत अंत न्यूज 18 कन्नड के शासक रेणुकाचार्य आजान विचार के संबंध पट्टागे गलाटे आदंतह संदर्भदल्ली ननगे साकष्टु बेदरिके बंदित्तु तुळुविनल्ली मातनाडुत्ता इद्दरु आदरे नानु आवाग अदन्न एदुरिसिद्दे अदे संदर्भदल्ली निन्नन्न हागू निन्न मगनन्न मुगिस्तेवे अंत हेळिद्रु अंत हेळि हळेय घटनेय बग्गे रेणुकाचार्य मातनाडिदारे न्यूज 18 कन्नडद जोते ई विचारवन्न हंचिकोंडिदारे अवर जोते नम्म रिपोर्टर मंजुनाथ मातनाडुत्तिद्दारे नोडोण चंद्रशेखर सावी सूतीग हलू अनुमान मूडता याकंद्रे निन्े नाले पार्थिव शरीर सिगुत्ते सदर्भदे नोड़ रीतल हलू अनुमान मूड़ती बेहतर मतना रेणुकाचार्य नम जो अच्छे ना मतना सर नाक दिन अस्ट हलू कड़े हूकता बिजनेस लोन को बैंक हाद्रे बिजनेस प्लान को बिजनेस प्लान हे अंत प्राक्टिकल कली फ्रीडम आप डाउनलोड ನಿನ್ನೆ ನಾಲೆಯಲ್ಲವರ ಮೃತದೇಹ ಸಿಕ್ಕಿದೆ ಹಲವು ಅನುಮಾನಗಳು ಮೇಲ್ನೋಟಕ್ಕೆ ಮೂಡ್ತಾ ಇರುವಂತದ್ದು ಸರ್ ನಾನು ಮೃತದೇಹ ನನ್ನ ಮನೆ ಮಗ ಮನೆಗೆ ಬಂದಿದ್ದಾನೆ ಕೇವಲ ನಮ್ಮ ಕುಟುಂಬದ ವಸ್ತ್ರದೇ ಪುಡಿಯಲ್ಲ ನಮ್ಮ ಕ್ಷೇತ್ರದ ಜನರು ಬಹಳ ಪ್ರೀತಿ ವಿಶ್ವದಿಂದ ಅವನು ಬೆಳೆಸಿದ್ರು ನಾನು 32% ಸಾಧನೆ ಮಾಡಕ್ಕೆ ರಾಜಕಾರಣದ ಸುದೀರ್ಘ ಹೋಗಿ ಕೇವಲ ಒಂದು ವರ್ಷದೊಳಗಾಗಿ ನನ್ನ 10% ಜಾಸ್ತಿ ಪ್ರೀತಿ ಗಳಿಸ್ಬಿಟ್ಟ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚಂದ್ರು 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 ಸಣ್ಣ ಸಣ್ಣ ಮಕ್ಕಳು ಯುವಕ ಯುವತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮಧ್ಯವಯಸ್ಕರು ತಾಯಿಂದರು ಸಹೋದರಿಯರು ಏರಿದ್ರ ಮಧ್ಯನೂ ಇರ್ತದ ಅದರೆಲ್ಲ ಒಂದು ಕಡೆ ಅವನ ವರ್ಚಸ್ಸು ಆದರೆ ನನಗೆ ಬಲಿ ತಗೋಬೇಕಾಯ್ತು ನನ್ನ ಮಗ ಬಲಿಯಾದಂತ ನೋವಾಗಿದೆ ಎಲ್ಲೋ ಒಂದಿತಿ ರೈವಲ್ರಿ ಏನಾದರೂ ಇತ್ತ ಯಾರಿಗಾದ್ರೂ ಆತನ ಅಂದ್ರೆ ಯಾಕಂದ್ರೆ ಇದು ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತ ಗೊತ್ತಾದ್ರೂ ಎಲ್ಲೋ ಒಂದು ರೀತಿ ಕೊಲೆ ಆಗಿದೆಯಾ ಅನ್ನೋ ಒಂದು ಶಂಕೆ ಉದ್ಭವ ಆಗ್ತಿದೆ ಸರ್ ಈಗ ಸೀಟ್ ಆಕ್ಸಿಡೆಂಟ್ ಆಗಿದ್ರೆ ಡ್ರೈವಿಂಗ್ ಸೀಟ್ ಅಲ್ಲಿ ಇರಬೇಕಾಯ್ತು ಹಿಂಭಾಗದಲ್ಲಿ ಬಿದ್ದಾನೆ ಗಾಯಗಳಾಗಿದೆ ಅಂತ ನಾನು ನೋಡಿಲ್ಲ ಕ್ರೈಮ್ ಸೀನ್ ನೋಡ್ತಾ ಇದ್ರೆ ಸರ್ ಯಾರು ಇಬ್ಬರು ಇರುವಂತದ್ದು ಅನ್ನುವಂತರ ಬಗ್ಗೆ ಅನುಮಾನ ಮೂಡ್ತಾ ಇರುವಂತದ್ದು ಯಾಕಂದ್ರೆ ಈಗ ಏರ್ ಬ್ಯಾಗ್ ಗಳು ಎರಡು ಓಪನ್ ಆಗಿದೆ ಜೊತೆಗೆ ಒಳಗಡೆಯಿಂದ ಕಾರ್ ಗ್ಲಾಸ್ ನ ಒಡೆದಂತ ರೀತಿಯಲ್ಲಿ ಗೋಚರಿಸ್ತಿದೆ ಒಂದು ಕ್ರೈಮ್ ಸೀನ್ ಅಲ್ಲಿ ಸೋ ಇದೆಲ್ಲ ನೋಡ್ತಾ ಇದ್ರೆ ಯಾರಿಗೆ ಇರಬಹುದು ವಿರೋಧ ಅನ್ನುವಂತದ್ದು ನನ್ನ ಬಗ್ಗೆ ವಿರೋಧ ಇದೆ ಅವನು ಅಜಾತ ಶತ್ರು ಕಳೆದ ಒಂದು ವರ್ಷದಿಂದ ನನಗೆ ತುಳು ಮಿಶ್ರಿತ ಕನ್ನಡ ಮಂಗಳೂರು ಮೂಲದ ವ್ಯಕ್ತಿ ಕರೆ ಮಾಡಿ ಬೆಂಗಳೂರಿನ ಹೊನ್ನಾಳಿ ವರ್ಗಸಂದಲ್ಲಿ ಕೊಲೆ ಬೆದರಿಕೆ ಹಾಕಿದ್ದೆ ನಾನು ನನ್ನ ಬಟ್ಟೆ ಅಂಗಡಿ ಟೈಲರ್ಗೆ ಹೋಗಿದ್ದೆ ಅಲ್ಲಿ ನನ್ನ ಜೊತೆ 4 ಜನ ಇದ್ರು ನನಗೆ ಬಾಯಿ ಬಂದು ಕೂಗಾಡಿ ಆಜಾನ ಎಲ್ಲರ ಬಗ್ಗೆ ಮಾತಾಡ್ತೀಯ ನಮ್ಮ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡಿತೀಯಾ ಮಗನೇ ನಿನ್ನ ನಿನ್ನ ಮಗನ ಜೀವ ಸಮೇತ ಮುಗಿಸ್ತೀವಿ ಅಂತ ಕಲೆ ಬೆದರಿಕೆ ಹಾಕಿದ್ರು ನಾನು ಅದೇ ದಾಟಲಿ ನಿನ್ನ ತಾಕತ್ತಿದ್ರೆ ಎದುರೇ ಇದು ಬರಲಿ ಅಂತ ಹೇಳಿದೆ ವ್ಯವಸ್ಥಿತವಾಗಿ ಈ ರೀತಿ ಅಂತ ಕೊಲೆ ಮಾಡಿ ಅಪಘಾತ ಅಂತ ಸೃಷ್ಟಿ ಮಾಡಿದಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆಯಲ್ಲ ಸರ್ ಖಂಡಿತ ಅದೇ ರೀತಿ ದೂರು ಕೊಟ್ಟಿದ್ವಿ ಈಗ ಪೊಲೀಸರ ಜೊತೆ ನೀವು ಕೂಡ ಮಾತನಾಡಿದಿರ ಸರ್ ಏನಾದರೂ ಈ ಪ್ರೋಸೆಸ್ ಏನಾದರೂ ಹೇಳಿದಿರಾ ಅಂದ್ರೆ ಆಫ್ಟರ್ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಏನಾದರೂ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾರನಾದರೂ ಈಗಾಗಲೇ ವಶಕ್ಕೆ ಪಡೆಯುವಂತದ್ದಾಗಿರಬಹುದು ನನ್ನ ಮಗ ಸ್ವಾಗತ ಮಾಡಕ್ಕೆ ಇದ್ದೆ ನಾನು ಕೇಳಿಲ್ಲ ಪಿಎಂ ಆದ್ಮೇಲೆ ಸರ್ ಈಗ ಇವತ್ತಿನ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ಮೆರವಣಿಗೆ ಮಾಡಬೇಕು ಅಂತ ಒಂದು ಎಲ್ಲರೂ ಕೂಡ ಹೇಳ್ತಿರುವಂತದ್ದು ಇಲ್ಲಿಂದ ಹೊರಟು ಚನ್ನಪ್ಪ ಸ್ವಾಮಿ ಸರ್ಕಲ್ ಇಂದ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಆಸೆ ಇಲ್ಲೇ ಮನೆ ಹತ್ರ ಅಂತಿಮ ಸಂಸ್ಕಾರ ಮಾಡಬೇಕಂತ ಇತ್ತು ಅಲ್ಲೇ ನನ್ನ ಮನೆ ಎದುರಿಗೆ ನಮ್ಮ ಚಂದ್ರು ಪ್ರತಿದಿನ ಸಮ್ಮನೆ ಹೋಗ್ತಾ ನಾನು ಬಂದಾಗ ಕರ್ಕೊಂಡು ಹೋಗ್ತಿದ್ದೆ ಅವನಿಗೋಸ್ಕರ ಒಂದು ಬೆಡ್ರೂಮ್ ಅಂತ ಹೇಳಿದ್ದೆ ಅಂತಿಮ ಸಂಸ್ಕಾರ ಮಾಡಿ ಅವನ ಪುತ್ಥಳಿ ಮಾಡಿಸ್ಬೇಕಂತ ಆಸೆ ಇತ್ತು ಕೊನೆಗೆ ಕೇವಲ ನನ್ನ ಕುಟುಂಬ ಸದಸ್ಯರು ಬೇರೆ ಎಲ್ಲ ಕಾರ್ಯಕರ್ತರ ಮುಖಂಡರು ಬೇಡ ನಾನು ಕೊನೆಗೆ ಮಾಸ್ಟಿ ತೋಟದಲ್ಲಿ ಮಾಡ ಅಡಿಕೆ ತೋಟದಲ್ಲಿ ಅಂದೆ ಕೊನೆಗೆ ಕುಂದೂರಿಂದ ನನ್ನ ಹುಟ್ಟಿದವರು ಕುಂದೂರು ನಮ್ಮ ದೊಡ್ಡ ಸಹೋದರ ಎಲ್ಲರಿಗೆ ಕರೆ ಮಾಡಿ ನಿನ್ನ ತಂದೆ ತಾಯಿ ಸಂಬಾಧಿ ಇದೆ ಊರಿನ ಮಗನನ್ನು ಬೇರೆ ಕಡೆ ಯಾಕೆ ಕರ್ಕೊಂಡು ಹೋಗ್ತೀರಿ ಊರಿಗೆ ಬರಬೇಕು ಅಂತ ಹೇಳಿದಾಗ ಆಯಿತು ಅಂತೇಳಿ ಇಲ್ಲಿಂದ ಹೊರಟು ಹನುಮನಹಳ್ಳಿ ಮುಖದರ್ ಕುಂದೂರು ತೆರಳಿ ಮುಖ್ಯಸ್ಥರ ತೇಚೆ ಅಂತಿಮ ವಿಧಿವಿಧಾನಗಳನ್ನು ನಡೆಸಿ ಅನುಮಾನ ಇದೆಯಾ ಸರ್ ನಿಮಗೆ ಈ ಸಂದರ್ಭದಲ್ಲಿ ಯಾರ ಬಗ್ಗೆನೂ ನಾನು ಅನುಮಾನ ಮಾಡೋಕ್ಕೆ ಇಚ್ಛೆ ಪಡಲ್ಲ ತನಿಖೆ ಆಗುತ್ತೆ ತನಿಖೆ ಸತ್ಯಾಂಶ ಹೊರಗಡೆ ಬರಲಿ ಯಾಕಂದ್ರೆ ವಿನಾಕಾರಣ ಆರೋಪ ಮಾಡಿ ತಪ್ಪಾಗುತ್ತೆ ಇದಿಷ್ಟು ರೇಣುಕಾಚಾರ್ಯ ಅವರ ಮಾತು ಅಂದ್ರೆ ಎಲ್ಲೋ ಒಂದು ರೀತಿ ಈ ಒಂದು ಘಟನೆಯ ಹಿಂದೆ ಯಾರೋ ಕೊಲೆ ಮಾಡಿರಬಹುದು ಅನ್ನುವಂಥ ಒಂದು ಅನುಮಾನ ನನಗೆ ದಟ್ಟವಾಗಿ ಕಾಡ್ತಿರುವಂತದ್ದು ರಾಜಕೀಯವಾಗಿ ನನ್ನನ್ನು ಕೊಲೆ ಮಾಡುವಂತ ಒಂದಷ್ಟು ಬೆದರಿಕೆ ಕಲೆಗಳು ಈ ಹಿಂದೆ ಕೂಡ ಬಂದಿತ್ತು ಬಹುತೇಕ ಅದರ ಮುಂದುವರೆದ ಭಾಗವಾಗಿ ಚಂದ್ರುವನ್ನ ಕೊಲೆ ಮಾಡಿರುವಂತಹ ಸಾಧ್ಯತೆಯು ಕೂಡ ಅಷ್ಟೇ ಜಾಸ್ತಿ ಇದೆ ಅನ್ನೋ ಮಾತನ್ನು ಹೇಳ್ತಿದ್ರೆ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್ ನ್ಯೂಸ್ 18 ಕನ್ನಡ ದಾವಣಗೆರೆ ರೇಣುಕಾಚಾರ್ಯ.